ಸನ್ಮಾನ್ಯ ಅಧ್ಯಕ್ಷರೇ, ಬಹಳ ಸಂತೋಷ ನೀವು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಗಲಾಟೆ ಮಾಡೋದು ನಾನು ಗಲಾಟೆ ಮಾಡಕ್ಕೆ ಇವ್ರಿಗಿಂತ ಹೆಚ್ಚು ಬರಬೇಡ ಅವ್ರಿಗೆ ಎಲ್ಲರಿಗೂ ಸ್ವಲ್ಪ ದಯಮಾಡಿ ಪ್ಲೀಸ್. ಐ ರಿಕ್ವೆಸ್ಟ್ ಆಲ್ ದ ಹಾನರಬಲ್ ಮೆಂಬರ್ಸ್ ವಿತ್ ಎ ಫೋಲ್ಡೆಡ್ ಹ್ಯಾಂಡ್ಸ್. ನಾನು ಏನ್ ಹೇಳ್ತೀನಿ ಕೇಳಿ, ನೀವು ಕ್ವಶನ್ ಮಾಡಿದ್ರ ಬಗ್ಗೆ, ನೀವು ಮಾತಾಡೋದ್ರ ಬಗ್ಗೆ ನಂದು ಆಕ್ಷೇಪಣೆ ಇಲ್ಲ, ಅದು ನಿಮ್ ಹಕ್ಕು. ಅಲ್ಲ, ಸಬ್ಜೆಕ್ಟ್ ಬನ್ನಿ. ನಾನೇನ್ ಹೇಳ್ತಾ ಇದ್ದೇನೆ, ನೀವು ಮುಖ್ಯಮಂತ್ರಿಗಳು ನಿನ್ನೆ ದಿವಸ ಸದನದ ಹೊರಗಡೆ 10,000 ಕೋಟಿ ರೂಪಾಯಿಗಳನ್ನ ಮುಸ್ಲಿಂ ಸಮಾಜದವರಿಗೆ ಕೊಡ್ತೇವೆ ಅನ್ನಂತ ಮಾತನ್ನ ತೆಗೆದುಕೊಂಡು ಪ್ರಿವಿಲೇಜ್ ಮೋಷನ್ ಅನ್ನ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಅದಕ್ಕಾಗಿನೆ ಪ್ರಿವಿಲೇಜ್ ಮೂವ್ ಮಾಡಲೇ. ಅವ್ರು ಹೇಳಿದ್ದು ಸದನದ ಹೊರಗಡೆ ಹೇಳ್ತಾ ಇರೋದು ನಮಗೆ ಅವಮಾನ, ಈ ಸಂಪ್ರದಾಯ ಇಲ್ಲ ಅನ್ನಂತಂದು ಸುನೀಲ್ ಕುಮಾರ್ ಅವ್ರು ಕೇಳಿದೆ. ಇವನ್ ಪ್ರಿವಿಲೇಜ್, ಇವನ್ ನಾನು ಹೇಳಿದ್ದು ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇವನ್ ಪ್ರಿವಿಲೇಜ್ ಮೋಷನ್ ನೀವು ತರ್ಲಿಕ್ಕೆ ಬರಲ್ಲ, ಫರ್ದರ್ ಹೇಳಿದೆ ನಾನು. ಅದಕ್ಕೆ ದೇರ್ ಇಸ್ ಎ ಎಸ್ಟಾಬ್ಲಿಷ್ ರೂಲ್ಸ್, ನಮ್ಮ ರೂಲ್ಸ್ ಬುಕ್ ಅಲ್ಲಿ ಇದೆ. ಕೌಲ್ ಅಂಡ್ ಸೆಕ್ಟರ್ ಅಲ್ಲಿ ಎಚ್ ಕೆ ಪಾಟೀಲ್ ರು ಅವರು ಪಾರ್ಲಿಮೆಂಟರಿ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ರೆ ಅವ್ರಿಗೆ ಒಳ್ಳೆ ಅನುಭವ ಇದೆ. ಅವರು ಕರೆಕ್ಟ್ ಆಗಿ ಹೇಳಿದ್ರು, ಹಿಂದೆ ನಾವು ಮಾಡಿರ್ಬೋದು ನೀವು ಮಾಡಿರ್ಬೋದು, ಅದು ಬರೋದಿಲ್ಲ. ಇದು ಮೊದಲೇ ಮಾತು. ಓದು ಅಂದ್ರೆ ಓದ್ತೇನೆ, ಯಾವ ಪೇಜ್ ಅಲ್ಲಿ ಇದೆ ಅಂದ್ರೆ ಹೇಳ್ತೇನೆ. ಇವನ್ ನಿಂದ ಕೇಳಿ, ದಯವಿಟ್ಟು ಕೇಳಿ, ದಯವಿಟ್ಟು ದಯವಿಟ್ಟು ಪ್ಲೀಸ್, ಐ ಸೆಡ್ ಪ್ಲೀಸ್. ಇವನ್ ನಿಂದ ಪಾರ್ಟಿ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ನಲ್ಲಿ, ಪಾರ್ಲಿಮೆಂಟರಿ ಪಾರ್ಟಿ ಮೀಟಿಂಗ್ ನಲ್ಲಿ ಸಿಎಂ ಮಿನಿಸ್ಟರ್ಸ್ ಅನೌನ್ಸ್ ಮಾಡಿದ್ರೆ ಯು ಕೆನಾಟ್ ಟೇಕ್ ಆಸ್ ಎ ಪ್ರಿವಿಲೈಸ್, ಅದೇನು ಇದಲ್ಲ ಅಂತ ಸ್ಪಷ್ಟವಾಗಿ ಕೌಲ್ ಅಂಡ್ ಶೆಕ್ದರ್ಲಿ ಹೇಳಿದ್ದಾರೆ. ದಿಸ್ ಇಸ್ ನಂಬರ್ ಒನ್. ಮಾನ್ಯ ಮಂತ್ರಿಗಳಾದಂತಹ ಎಚ್ ಕೆ ಪಾಟೀಲ್ ಸರಿಯಾಗಿ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಸಾಂದರ್ಭಿಕವಾಗಿ ಆ ಸಭೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಜನಾಂಗಕ್ಕೆ 10,000 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು. ವಾಟ್ ಇಸ್ ಅ ರಾಂಗ್ ಇನ್ ದಿಸ್? ಅನಾವಶ್ಯಕವಾಗಿ ಅನಾವಶ್ಯಕವಾಗಿ ಈ ವಿಚಾರವನ್ನ ಸದನದಲ್ಲಿ ಎತ್ತಲಿಕ್ಕೆ ಬರೋದಿಲ್ಲ. ಇದು ಪಬ್ಲಿಕ್ ಮೀಟಿಂಗ್ ಪಾಯಿಂಟ್. ಇದಕ್ಕೆ ಹೀಗಾಗಿ ಈ ವಿಚಾರವನ್ನ ಅವರು ಎತ್ತಲಿ, ಅವರು ಅವರು ಸದನದಲ್ಲಿ ಎತ್ತಲಿಕ್ಕೆ ಬರೋದಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಈ ಪಾಯಿಂಟ್ ಆಫ್ ಆರ್ಡರ್ ಏನಂದ್ರೆ, ನೀವು ಇದ್ರ ಮಾತನಾಡಿದ್ದು ನಿಯಮದ ಸದನದ ನಿಯಮಾವಳಿಯಲ್ಲಿ ಇಲ್ಲ, ಸದನದ ನಿಯಮಾವಳಿ ಇಲ್ಲದ ಇರೋದ್ರಿಂದ ಬಗ್ಗೆ ಯು ಕ್ಯಾನ್ ಹ್ಯಾವ್ ಎ ಪ್ರೆಸ್ ಸ್ಟೇಟ್ಮೆಂಟ್ ಹೊರಗಡೆ ಮಾಡಿ. ಈಗ ನಿಮ್ಮ ಮಧ್ಯಕ್ಕೆ ಕಾಂಪಿಟಿಷನ್. ಈಗ ನಾನು ಮಾತಾಡೋದು ರೆಕಾರ್ಡಿಗೆ ಹೋಗಬಾರ್ದ ಪಾಯಿಂಟ್ ಎಲ್ಲ ಆರ್ಡರ್ ಎಲ್ಲ. ಈಗ ಒಂದು ನಿಮಿಷ ಸುನೀಲ್ ಕುಮಾರ್ ಮಾತಾಡ್ತೀರಿ. ಈಗ ಅವ್ರು ಏನ್ ಹೇಳಿದ್ದಾರೆ ನಡೆಸಬಹುದು. ಪ್ರತಿಪಕ್ಷ ನಾಯಕ ಅವ್ರಿಗೆ ಹೇಳಿ ಸ್ವಲ್ಪ. ಒಂದ್ನಿಮಿಷ ರಾಯರೆಡ್ಡಿ ಅವರಿಗೆ ಅವಕಾಶ ಕೊಟ್ಟಿರ್ಲಿಲ್ಲ, ಅವಕಾಶ ಮಾಡ್ಕೊಂಡು ನಿಮ್ಮ ಪಾಯಿಂಟ್ ಇಲ್ಲ. ರಾಯರೆಡ್ಡಿ ಅವ್ರು ಇಲ್ಲಾಂದ್ರೆ ಬಾಯ್ಕಾಟ್ ಮಾಡ್ತಾರೆ. ಪ್ಲೀಸ್ ಕೂತ್ಕೊಂಡು ರಾಯರೆಡ್ಡಿ ಅವರ ಕೂಡ್ತೇನೆ ಒಂದೇ ಸೆಕೆಂಡ್. ಇಟ್ ಈಸ್ ನಾಟ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಹೌಸ್, ದಟ್ಸ್ ಆಲ್ ಕರೆಕ್ಟ್. ಸದ್ಯ ಈಗ ಎರಡು ರಿಪೋರ್ಟ್ ಲೇ ಮಾಡ್ಲಿಕ್ಕಿದೆ. ಈಗ ವರದಿಗಳನ್ನು ಒಪ್ಪಿಸುವುದು ಪಿಎಂ ನರೇಂದ್ರ ಸ್ವಾಮಿ ವರದಿಯನ್ನು ಒಪ್ಪಿಸುವುದು. ಅನುಚಿತ ಜಾತಿ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನಾಚರಣೆ, ಅವರ ಪಾದಗಳಿಗೆ ನನ್ನ ನಮನಗಳನ್ನ ಸಲ್ಲಿಸಿ ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯು ಕೇವಲ 4 ತಿಂಗಳ ಅವಧಿಯಲ್ಲಿ ಸಮಾಜ ಕಲ್ಯಾಣ, ಆರ್ಥಿಕ, ಇಂಧನ, ಉನ್ನತ ಶಿಕ್ಷಣ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಯೋಜನೆ ಕಾರ್ಯಕ್ರಮ ಸಂಯೋಜನೆ ಹಾಗೂ ಸಾಂಖ್ಯಿಕ ಹಾಗೂ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗದ ಕಲ್ಯಾಣಕ್ಕಾಗಿ ರೂಪಿಸಿರುವ ಯೋಜನೆ ಕಾರ್ಯಕ್ರಮಗಳು, ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಅನುದಾನದ ಬಳಕೆ ಮತ್ತು ಉಳಿಕೆ ಕುರಿತು ಅಧ್ಯಯನ ರೂಪದಲ್ಲಿ ಪರಿಶೀಲಿಸಿ ವಿವಿಧ ಇಲಾಖೆಗಳು ಬಳಕೆ ಮಾಡದ ಅನುದಾನವನ್ನು ಪ್ರಸ್ತುತ ಪೂರಕ ಬಜೆಟ್ನಲ್ಲಿ ಅಂದರೆ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಅತ್ಯವಶ್ಯಕವಿರುವ ಇಲಾಖೆಗಳಿಗೆ ಒದಗಿಸಲು ಸಮಗ್ರವಾಗಿ ಚರ್ಚಿಸಿ ಸರ್ಕಾರ ತುರ್ತಾಗಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಮಿತಿಯು ಶಿಫಾರಸುಗಳನ್ನು ಒಳಗೊಂಡ
ಮಧ್ಯಂತರ ಹಾಗೂ ಮೊದಲನೆಯ ವರದಿಯನ್ನು ಸಮಿತಿಯ ಅಧ್ಯಕ್ಷನಾದ ನಾನು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮಗಳ ನಿಯಮ 232 ಪ್ರಕಾರ ಸದನದ ಮುಂದೆ ಮಂಡಿಸುತ್ತಿದ್ದೇನೆ. ಈಗ ರುದ್ರಪ್ಪ ಮಾನಪ್ಪ ರಾಮನಿ ಅವರು ಡೆಪ್ಯೂಟಿ ಸ್ಪೀಕರ್ ವರದಿ ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, ಸದಸ್ಯರುಗಳ ಖಾಸಗಿ ವಿಧೇಯಕಗಳ ಮತ್ತು ನಿರ್ಣಯಗಳ ಸಮಿತಿಯ ಅಧ್ಯಕ್ಷನಾದ ನಾನು 2023-24 ಸಾಲಿನ ಸಮಿತಿಯ ಮೊದಲನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ.